ವಿಧಾನಸಭಾ ಚುನಾವಣಾ ಹತ್ತಿರವಾಗುತ್ತಿದ್ದಂತೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ. ಅದರಲ್ಲಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಕಂಡುಬರುವ ಹೆಸರು ತಲ್ಲೂರು ದನಿ ಅವರದ್ದು. ದಿವಂಗತ ಚಂದ್ರಶೇಖರ್ ಮಾಮನಿ ಅವರು ಅಗಲಿದಾಗಲಿಂದಲೂ ಟಿಕೆಟ್ ಬೇಡಿಕೆ ಇಟ್ಟಿದ್ದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ವಿನಯಕುಮಾರ್ ದೇಸಾಯಿ ಅವರು ಇಂದು ವರಿಷ್ಠರ ಮಾತಿಗೆ ವಿಧೇಯಕನಾಗಿ ದಿವಂಗತ ಆನಂದ ಮಾಮನಿ ಅವರಿಗೆ ಅವಕಾಶ ಕಲ್ಪಿಸಿ ತರೆಮರೆಯಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡಿದರು. ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿ ಮಾಜಿ ತಾಲೂಕಾ ಪಂಚಾಯಿತಿಯ ಸದಸ್ಯರಾದ ವಿನಯಕುಮಾರ್ ದೇಸಾಯಿ ಅವರು ವೈಬ್ರೊಂದಿಗೆ ಮಾತನಾಡಿದ್ದು ಹೀಗೆ. ನಾವು ತಳಮಟ್ಟದಿಂದ ಕೆಲಸ ಮಾಡಿದ್ರು ಪಕ್ಷದಲ್ಲಿ, ತಳಮಟ್ಟದಿಂದ ಬೇರ್ ಮಟ್ಟದಿಂದ ನಾವು ಸುಮಾರು ಒಂದು ಇಲ್ಲಿ ತಾಲೂಕಿಗೆ ಬಂದ್ಮೇಲೆ ಒಂದು 15 ವರ್ಷ ನಾವು 15-20 ವರ್ಷ ನಾವು ಬೇರ್ ಮಟ್ಟದಿಂದ ಕೆಲಸ ಮಾಡಕತ್ತೇವೆ. ಈ ಉದಾಹರಣೆ ಏನಾಗಿದೆ ಅಂತಂದ್ರೆ ಸವದತ ತಾಲೂಕಿನಲ್ಲಿ ಈಗ ಈ ಪಕ್ಷದಲ್ಲಿ ಯಾರು ಇಲ್ಲೇ ಇಲ್ಲ, ದೊಡ್ಡದವ್ರು ಯಾರು ಇಲ್ಲ ಇಲ್ಲ, ಸುಮ್ಮನೆ ಎಲ್ಲರೂ ಟಿಕೆಟ್ ಕೇಳಾಕತ್ತಾರ. ಈಗ ನಾನು ಅದ್ರಾಗ ನನಗೆ ಕೇಳಕ್ ಹಕ್ಕೈತ್ರಿ, ಯಾಕಂತಂದ್ರೆ ನಾನು ಅದ್ರ ಪಾರ್ಟಿ ಒಳಗೆ ದುಡಿದ್ರಿ. ನಾನು 30 ವರ್ಷದಿಂದ ಪಕ್ಷ ನೀವು ಗುರುತಿಸಿ ನೀವು ಅವಕಾಶ ಮಾಡಿಕೊಟ್ರೆ ನಮಗೊಂದು ಅನುಕೂಲ ಆಗುತ್ತೆ. ಮುಂದೆ ಯಾರ್ಯಾರೋ ಪಾರ್ಟಿಯಿಂದ ಹೊರಗಡೆ ಬಂದು ಇಲ್ಲಿ ಬಂದು ಏನೇನೋ ಮಾಡಿ ಅವರು ಟಿಕೆಟ್ ತಗೊಂಬಂದ್ರೆ ನಮಗೆ ಸರಿ ಅನ್ಸೋದಿಲ್ಲ. ನಮಗೆ ನೀವು ಕಾರ್ಯಕರ್ತರು ಮತ್ತು ಕಾರ್ಯಕರ್ತರನ್ನ ಗುರುತಿಸಿದ್ರೆ ಮಾಡ್ತೀರ ಅಂತ ನೀವೆಲ್ಲ ಹೇಳ್ತೀರಿ. ಮತ್ತು ನಮಗೆ ನಾವಿಲ್ಲಿ ಸರ್ ತಳಮಟ್ಟದಲ್ಲಿ ಇಲ್ಲಿ ನಮ್ಮ ಸವದತ್ತಿ ತಾಲೂಕಿನಾಗ ಏನಾಗೈತೆ ಅಂತಂದ್ರೆ ಕಾರ್ಯಕರ್ತರು ಬಹಳಷ್ಟು ನೊಂದ್ಕೊಂಡು